ನಮಗೆ ನ್ಯಾಯ ಬೇಕು. ಯಾಕೆ ಅಂತ ಹೇಳ್ತೇನೆ, ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫಸ್ಟ್ ಟೆಸ್ಟ್ ಮ್ಯಾಚ್ ಕ್ಲಿಯರ್ ಕಟ್ ಆಗಿ ನಾವು ವಿನ್ ಆಗುವ ಮ್ಯಾಚ್. 5ನೇ ದಿನಕ್ಕೆ ಭಯಂಕರ ಬರ್ರಂತ ಮಳೆ ಸುರಿಯಿತು, ಒಂದು ಬಾಲ್ ಸಹ ಆಡಲಿಕ್ಕೆ ಆಗಲಿಲ್ಲ. ಆದ್ರಿಂದ ಫಸ್ಟ್ ಟೆಸ್ಟ್ ಮ್ಯಾಚ್ ಡ್ರಾ ಆಯಿತು, ಹೌದಲ್ವಾ? ಮ್ಯಾಚ್ ಡ್ರಾ ಆಯಿತು. ಈಗ 2ನೇ ಟೆಸ್ಟ್ ಮ್ಯಾಚ್ ಇಂಗ್ಲೆಂಡ್ ವಿನ್ ಆಗುವ ಸ್ಥಿತಿಯಲ್ಲಿ ಉಂಟು. ನಮಗೀಗ ನ್ಯಾಯ ಬೇಕಲ್ವಾ? ಅಲ್ಲಿ ನಾವು ವಿನ್ ಆಗುವ ಮ್ಯಾಚ್ಗೆ ಮಳೆ ಬಂದಿತ್ತು, ಈಗ ನಾಳೆ 5ನೇ ದಿನ ಮಳೆ ಸುರಿಬೇಕು ಅಷ್ಟೇ. ಇಲ್ಲದಿದ್ದರೆ ಮಳೆರಾಯ ಭಾರತಕ್ಕೆ ಮಾಡುವಂತಹ ದೊಡ್ಡ ದ್ರೋಹ ಆಗ್ತದೆ. ನಾನು ಮಳೆರಾಯನ ಮೇಲೆ ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕ್ತೇನೆ. ನಮಸ್ಕಾರ, ಜನಾರ್ದನ್ ಸರ್ ಮಾತಾಡ್ತಿರೋದು. ಕುಶಲವೇ ಕ್ಷೇಮವೇ ಸೌಖ್ಯವೇ, ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಯೂಟ್ಯೂಬ್ ಚಾನೆಲ್. ನಾವು ಆಗ ಹೇಳಿದ ಹಾಗೆ ಮಳೆ ಬರಬೇಕು, ಇಲ್ಲ ಇದ್ರೆ ನಾಳೆ ನಾವು ಸೋಲುದು ಗ್ಯಾರಂಟಿ ಅಂತಕ್ಕಂಥ. ನಾಳೆ ಭಾರತ ಸೋಲ್ತದೆ, ಯಾಕಂತಂದ್ರೆ ಸೋಲುವ ಸ್ಥಿತಿಯಲ್ಲಿ ನಾವಿದ್ದೇವೆ. 6 ವಿಕೆಟ್ ಹೋಗಿದೆ, ರನ್ ಸಹ ಜಾಸ್ತಿ ಹೊಡಲಿಲ್ಲ. ಇವತ್ತು ಎಷ್ಟು ರನ್ ಹೊಡೆದದ್ದು? 181 ರನ್ ಹೊಡೆದದ್ದು ಅಷ್ಟೇ ಇಡೀ ದಿನ ಬ್ಯಾಟಿಂಗ್ ಮಾಡಿ. ಲೀಡ್ ಅಂತ ಕನ್ಸಿಡರ್ ಮಾಡಿದ್ರೆ 154 ರನ್ ಮಾತ್ರ ಲೀಡ್ ಇರೋದು ನಮ್ಮ ಕೈಯಲ್ಲಿ, ಸಾಕಾಗುದಿಲ್ಲ. ಯಾಕಂದ್ರೆ ಇಂಗ್ಲೆಂಡ್ ಭಯಂಕರ ಫಾರ್ಮಲ್ಲಿ ಇದ್ದಾರೆ, ಅದರಲ್ಲಿ ಸಹ ಮಾರೆ ಜೋರುಟು 154ರಲ್ಲಿ 149 ರನ್ ಅವನೇ ಹೊಡಿತಾನೆ ಅಂತ. ಯಾಕಂದ್ರೆ ಬೇರೆಯವ್ರು ಯಾರು ಆಡುವರು ಇಲ್ಲ, ಬೇರೆಷ್ಟೊಂದು ಸ್ವಲ್ಪ ಹೊಡಿತಾರೆ. ಮತ್ತೆ ಯಾರ ಯಾವ ದೇಶದ ಮೇಲೂ ಆಡಿರೋದು ಮೊಯಿನ್ ಅಲಿ ನಮ್ಮ ದೇಶದ ವಿರುದ್ಧ ಆಡುದು. ಅವನ್ ಇನ್ಜಮ್ ಅಂದ್ರೆ ಥಿನ್ ವರ್ಷನ್ ಆಫ್ ಇನ್ಜಮ್ ಅಮೂಲಕ್ ಅಂತ ಕಾಣ್ತದೆ. ಯಾವ ದೇಶದ ಮೇಲೆ ಇನ್ಜಮ್ ಅಮೂಲಕ್ ಅಷ್ಟು ಚಂದ ಆಡಿದ್ ನೋಡ್ಲಿಲ್ಲ. ಇಂಡಿಯಾ ಮೇಲೆ ಎಲ್ಲ ಮ್ಯಾಚ್ ಸೂಪರ್ ಆಗಿ ಆಡ್ತಿದ್ರು, ಹಾಗೆ ಮೊಯಿನ್ ಅಲಿ ಅವರು ಯಾವ ದೇಶದ ಮೇಲೆ ಸಹ ವಿಕೆಟ್ ತೆಗೆದು ಎಲ್ಲ ನೋಡ್ಲಿಲ್ಲ. ಇಂಡಿಯಾ ಮೇಲೆ ಆಡುವಾಗ ಬಾಲ್ ಗಿರಗಿರತಿರುತ್ತದೆ ಅಲ್ವಾ? ಇವತ್ತು ಲಾಸ್ಟ್ ಮಿನಿಟ್ಗೆ ಜಡೇಜಾ ಅವ್ರು ಸಹ ಔಟ್ ಆದ್ರು. ಜಡೇಜಾ ಅವ್ರು ಔಟ್ ಆದ್ಮೇಲೆ ನಾನು ಮ್ಯಾಚ್ ಪೋಂಡ್ ಅಂತ ಅನ್ಕೊಂಡೆ. ಯಾಕಂತಂದ್ರೆ ನಮ್ದು ಸ್ಕೋರ್ ಬೋರ್ಡ್ ಅಲ್ಲಿ ರನ್ ಇಲ್ಲ, ರನ್ ಇನ್ನೂ ಸಹ ಇರ್ತಿರ್ಲಿಲ್ಲ. ಏನು ಪುಜಾರ ಮತ್ತೆ ರಹಾನೆ ಅವರು ಆಡಿರೋದಿದ್ದಿದ್ರೆ ಅವರು ಸಿ ಅವರ ಪ್ರೆಷರ್ ಅವರ ಮೇಲೆ ಎಷ್ಟು ಪ್ರೆಷರ್ ಇರ್ಬೋದು? ಒಂದು ಮ್ಯಾಚ್ ಸೋಲುವ ಸ್ಥಿತಿಗೆ ಬಂದಿದೆ, ಇನ್ನೊಂದು ನಮ್ಮನ್ನೇ ಟೀಮಿಂದ ಹೊರಗೆ ಹಾಕುವ ಬಗ್ಗೆ ಜನಾರ್ದನ್ ಸರ್ ಸಹ ಮಾತಾಡ್ತಾ ಇದ್ದಾರೆ ಅಂತೆಲ್ಲ ಅವರ ಮೇಲೆ ಸಹ ಪ್ರೆಷರ್ ಇತ್ತು. ಇವತ್ತು ಹೈಯೆಸ್ಟ್ ಬಾಲ್ ಆಡಿದ್ದು ಯಾರು? ಔಟ್ ಆಫ್ ಫಾರ್ಮ್ ಪುಜಾರ ಅವರು ಅಲ್ವಾ? 206 ಬಾಲ್ಗೆ 41 ರನ್, ಮ್ಯಾಚ್ ಸೇವಿಂಗ್ ಇನ್ನಿಂಗ್ಸ್ ಔಟ್ ಆಗದಿದ್ದಿದ್ರೆ. ಈಗ ಔಟ್ ಆಗಿ ಉಂಟಲ್ಲ, ಅದು ಮ್ಯಾಚ್ ಸೇವಿಂಗ್ ಇನ್ನಿಂಗ್ಸ್ ಆಗ್ತದಾ ಇಲ್ವೋ ಅಂತ ಯಾಕೆ ಡೌಟ್ ಉಂಟು. ರಹಾನೆ ಅವರು ಅರ್ಧಶತಕ ಬಾರಿಸಿದ್ರು, ಬಟ್ ಅದೇ ಓವರ್ ಆಲ್ ನೋಡಿದಾಗ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಆ ಪಾರ್ಟ್ನರ್ಶಿಪ್ ಎಲ್ಲ ಸಹ ಒಳ್ಳೆ ಇತ್ತು. ಬಟ್ ಅವರು ಸಕ್ಸಸಿವ್ ಒಂದು ಸ್ವಲ್ಪ ಓವರ್ಸಲ್ಲಿ ಔಟ್ ಆದರು, ಸಕ್ಸಸಿವ್ ಮೂಮೆಂಟ್ಸಲ್ಲಿ ಅವರಿಬ್ಬರು ಔಟ್ ಆದರು. ಲಾಸ್ಟ್ಗೆ ಜಡೇಜಾ ಅವರು ಸಹ ಔಟ್ ಆದರು. ಈಗ ಪಂತ್ ಇಶಾಂತ್ ಶರ್ಮಾ ಮತ್ತೆ ಉಳಿದ ಬೌಲರ್ಸ್ ಜೊತೆ ಆಡಬೇಕು. ಎಷ್ಟೊತ್ತು ಆಡ್ಯಾರು ಅಂತ ನನಗೆ ಸಹ ಗೊತ್ತಿಲ್ಲ. ನಾಳೆ ಯಾಕೋ ಮ್ಯಾಚ್ ಹೋಗೋದು ನಮ್ಮನ್ನ ಕಾಣ್ತಾ ಉಂಟು ಎಂತ ಇಲ್ಲ, ಮನಸ್ಸಿಗೆ ಭಾರಿ ಬೇಜಾರಾಗಿದೆ. ಇದೆಲ್ಲದಕ್ಕಿಂತ ಸಹ ಬೇಜಾರಾಗಿರೋದು ಕೊಹ್ಲಿಯ ಬಗ್ಗೆ. ಸಿ ವರ್ಲ್ಡ್ ಕ್ಲಾಸ್ ಬ್ಯಾಟ್ಸ್ಮನ್ ಅದು ಇದೆಲ್ಲ ಹೌದು ಮಾರೆ, ಬಟ್ ಎಷ್ಟು ಸತಿ ನಾವು ಹೇಳಬೇಕು, ಎಷ್ಟು ಸತಿ ಅಂತ ಹೇಳಬೇಕು? ಎಲ್ಲಿ ವೈಡ್ ಬಾಲಿಗೆಲ್ಲ ಯಾಕೆ ಮುಟ್ಲಿಕ್ಕೆ ಹೋಗುದು? ಔಟ್ ಸೈಡ್ ಆಫ್ ಸ್ಟಂಪ್ 7ನೇ ವಿಕೆಟ್ ಹತ್ರ ಹಾಕಿದ್ದಾರೆ ಬಾಲ್, ಅದನ್ನು ಯಾಕೆ ಕೆಣಕ್ಲಿಕ್ಕೆ ಯಾಕೆ ಹೋಗಬೇಕು? T20 ಆಡ್ತಾ ಇದ್ದಾರಾ, ಒನ್ ಡೇ ಆಡ್ತಾ ಇದ್ದಾರಾ? ಇಲ್ಲ ಅಲ್ವಾ, ಅದನ್ನು ಹೀಗೆ ಮಾಡ್ಬೋದಿತ್ತಲ್ಲ, ಬಾಲನ್ನು ಬಿಡ್ಬೋದಿತ್ತಲ್ಲ, ಎಂತ ಅಣ್ಣ ಬೇಜಾರಾಗ್ತದೆ ಇಲ್ವಾ? ನಂಗೆಲ್ಲ ಎಲ್ಲರಿಗೆ ಸಹ ಬೇಜಾರಾಗ್ತದೆ. ಹಾರ್ಡ್ ಕೋರ್ ಯಾರೆಲ್ಲ ಕೋಹ್ಲಿ ಫ್ಯಾನ್ಸ್ ಇದ್ದಾರೆ ಇಲ್ಲಿ, ನಿಜವಾಗಿ ಸಹ ಹೇಳಿ, ಸುಮ್ಮನೆ ಬಾಯಿಗೆ ಬಂದಾಗ ಮಾತಾಡೋದಲ್ಲ, ನಿಜವಾಗಿ ಹೇಳಿ. ಬೇಜಾರಾಗ್ಲಿಲ್ವಾ? ಇಲ್ಲ ಬೇಜಾರಾಯ್ತಲ್ವ ನಿಮಗೆ? ಯಾಕೆ ಆ ಶಾರ್ಟ್ ಹೊಡಿಲಿಕ್ಕೆ ಹೋದ್ರು ಟೆಸ್ಟ್ ಕ್ರಿಕೆಟಲ್ಲಿ ಅಂತ? ಹೌದಲ್ವ, ನಿಜ ಹೇಳಿ. ಸುಮ್ಮನೆ ಕೊಹ್ಲಿ ಕೊಹ್ಲಿ ಅಂತ ಹೇಳೋದಲ್ಲ, ಹೌದಲ್ಲ, ಬೇಜಾರಾಯ್ತಲ್ವ? ಮತ್ತು ರೋಹಿತ್ ಶರ್ಮಾ ಅವ್ರ ಹಾಗೆ ಒನ್ ಡೇ ಶಾರ್ಟ್ ಯಾಕೆ, ಟೆಸ್ಟಲ್ಲಿ ಒನ್ ಡೇ ಶಾರ್ಟ್ ಬೇಡ. ಅಲ್ಲಿ ಫೀಲ್ಡರ್ ಕೈಯೇ ಅಲ್ಲಿ ಆ ಪುಲ್ ಶಾರ್ಟ್ ಬೇಕಾ? ಇದನ್ನು ಅಂದರೆ ನಾನು ಇದನ್ನೊಂದು ರೆಕಾರ್ಡ್ ಮಾಡಿಟ್ಕೊಳ್ತೀನಿ ಇನ್ನು ಮೇಲೆ, ಪ್ರತಿ ಇದಕ್ಕೆ ಸಾಧನೆ ಪ್ಲೇ ಮಾಡ್ತೇನೆ. ರೋಹಿತ್ ಶರ್ಮಾ ಅವ್ರು ಔಟ್ ಆದಾಗ ಒಂದು ನಿಮಿಷ ಪ್ಲೇ ಮಾಡ್ತೀನಿ. ಹಾಂ, ಅದೇ ಒನ್ ಡೇ ಶಾರ್ಟ್ ಹೊಡೆದು ಔಟ್ ಆದರು ಕೊಹ್ಲಿ ಅವರು, ಮತ್ತೆ ಪುನಃ ಪ್ಲೇ ಮಾಡ್ತೇನೆ. ಔಟ್ ಸೈಡ್ ಆಫ್ ಕೆಣಕ್ಲಿಕ್ಕೆ ಹೋಗಿ ಕೀಪರ್ ಕ್ಯಾಚ್ ಕೊಟ್ಟರು ಅಥವಾ ಸ್ಲಿಪ್ ಕ್ಯಾಚ್ ಕೊಟ್ಟರು ಅಂತ, ಇದೇ ಆಗ್ತಾ ಉಂಟು ಅಷ್ಟೇ. ಮನಸ್ಸಿಗೆ ಬೇಜಾರಾಗಿದೆ ಅಂದರೆ ಇಷ್ಟು ಸಿಟ್ಟು ಬಂದಿದೆ ನನಗೆ ಅಂತ ತೋರಿಸ್ಕೊಳ್ತಾ ಇಲ್ಲ ಅಷ್ಟೇ. ಸರಿ, ಹಾಗಾದರೆ ನಾಳೆ ದೇವರೇ ಮಳೆ ಬರಲಿ. ನೀವು ಸಬ್ಸ್ಕ್ರೈಬ್ ಆದರೆ ಮಳೆ ಬರೋದಿಲ್ಲ, ಸಾರಿ ಸಾರಿ, ಸಬ್ಸ್ಕ್ರೈಬ್ ಆದರೆ ಮಳೆ ಬರ್ತದೆ. ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ, ಆಗ ಮಳೆ ಬರ್ತದೆ ಆಯ್ತಾ? ಸರಿ, ಹಾಗಾದ್ರೆ ನಮಸ್ಕಾರ, ಬೈ. ಬೆಳ್ಳಿ ಮೋಡ ಹತ್ತೊತ್ತ ಬಡತನ ಸೊಡುಸ ಕೋಲು ಮಿಂಚ ನುಂಗುತ್ತ ಬಿಸುವಾಲೆ ಈಜುತ್ತ ಸುಳಿಗಾಳಿ ಬೀಸುತ್ತ ಚಳಿ ರಾತ್ರಿ ಕಳೆಯುತ್ತ ಕಾಡುಗಳ ನಾಟುತ್ತ ಮೈಲಿಗಲ್ಲು ಹಾಯುತ್ತ